ಹೌದು. ಎಂತ ಅಂದರೆ ಬಿಗ್ ಬಾಸ್ ಬಿಫೋರ್ ನಮ್ಮದು ಶೂಟಿಂಗ್ ಆಗಿತ್ತು, ಬಟ್ ಆವಾಗ ಸ್ವಲ್ಪ ಕೋವಿಡ್ ಎಲ್ಲ ಜಾಸ್ತಿ ಇತ್ತು. ನನಗೆ ಇವತ್ತಿಗೂ ನಂಗೆ ಗೊತ್ತಿಲ್ಲ ನಂಗೆ ಕೋವಿಡ್ ಬಂದಿದೆಯೋ ಇಲ್ವೋ ಅಂತ. ಆದರೆ ಮಾತ್ರ ನನಗೆ ಸ್ಮೆಲ್ಲೂ ಗೊತ್ತಾಗ್ತಿರ್ಲಿಲ್ಲ, ಟೇಸ್ಟು ಗೊತ್ತಾಗ್ತಿರ್ಲಿಲ್ಲ. ತುಂಬ ಕ್ರೂಷಿಯಲ್ ಪಾಯಿಂಟು, ಶೂಟ್ ನಮ್ಮದೇ ಫುಲ್ ಡೇ ಇತ್ತು. ಅವತ್ತು ಬೇರೆ ನಂಗೆ ಫುಲ್ ಚಕ್ಕರ್ ಬರ್ತಾಯಿದೆ, ಸರ್ ಆಗ್ತಾಯಿಲ್ಲ ಆಗ್ತಾಯಿಲ್ಲ. ಆಮೇಲೆ ಸರು ವಿಶ್ವ ಸರೇ ಬಂದ್ಬಿಟ್ಟು ನನ್ನನ್ನು ಹಾಸ್ಪಿಟ್ಲಿಗೆ ನನ್ನ ಕೈಕೊಂಡು ಕರ್ಕೊಂಡು ಹೋದರು. ಡಾಕ್ಟ್ರ್ ಹತ್ರನೂ ಕೂರಿಸಿದ್ರು ಹಿಂಗೆ. ಆವಾಗ ಡಾಕ್ಟ್ರ್ ಕೇಳಿದ್ರು ಏನಾಗ್ತಿದೆ ಅಮ್ಮ, ಏನಾಗ್ತಿದೆ ಎಲ್ಲ ಹೇಳಮ್ಮ ಅಂದರೆ, ಸರ್ ಈ ಥರ ಒಂದು ಸ್ವಲ್ಪ ತದೇ ಚಕ್ಕರ್ ಬರ್ತಾ ಇದೆ, ಏನು ಟೇಸ್ಟ್ ಗೊತ್ತಾಗ್ತಾ ಇಲ್ಲ, ಸ್ಮೆಲ್ ಬರ್ತಾ ಇಲ್ಲ ಅಂತ. ವಿಶ್ವ ಸರ್ ಫುಲ್ ದಂಗಾಗ್ಬಿಟ್ರು, ಏ ನೀನು ನಾನೇನು ಹಿಡ್ಕೊಂಡೇ ಬಂದಲ್ಲ ಅಂತ. ಆ್ಯಕ್ಚುಲಿ ಇದಕ್ಕಿಂತ ಮುಂಚಿನ ಒಂದು ಇನ್ಸಿಡೆಂಟ್ ಆಗಿತ್ತು, ಬಟ್ ಸೆಟ್ಟವ್ರು ಯಾರಿಗೂ ಗೊತ್ತಾಗಿಲ್ಲ. ಒಂದು ಸೀನ್ ಇತ್ತು, ಆ ಸೀನಲ್ಲಿ ನೈಟ್ ಎಫೆಕ್ಟ್ ಸೀನ್ ಅದು. ನಾನು ಫುಲ್ ಲಾಂಗ್ ಸೀನ್ ಹೇಳ್ಕೊಂಡು ಬಂದು ಆಮೇಲೆ ಅವ್ರ ವಿಲೋಪ್ನ ಹಗ್ ಮಾಡಬೇಕು ನಾನು. ಈ ಥರ ಒಂದು ಸೀನಲ್ಲಿ ಹಗ್ ಮಾಡಿದ್ದೀನಿ, ಆ ಸ್ಟ್ರೀಟ್ ಲೈಟ್ ಕೆಳಗಡೆ ಶೂಟ್ ಮಾಡ್ತಾಯಿದ್ರು. ಆ ಸ್ಟ್ರೀಟ್ ಲೈಟ್ ಹತ್ರ ಒಂಥರ ಹುಳಗಳು ಬರುತ್ತಲ್ಲ, ವಿಪರೀತ ಸ್ಮೆಲ್ ಇರುತ್ತೆ ಆ ಹುಳ. ಆ ಏನಾಗಿದೆ, ಹಗ್ ಮಾಡಿದಾಗ ಒಂದು ಹುಳ ಬಂದುಬಿಟ್ಟು ನನ್ನ ತಲೆಯಲ್ಲಿ ಕೂದಲು ಒಳಗಡೆ ಸಿಕ್ಕಾಕೊಂಡ್ಬಿಟ್ಟಿದೆ. ಹಗ್ ಮಾಡಿದಾಗ ಕಟ್ ಹೇಳಿದ ತಕ್ಷಣ ವಿಲೋಕಿದವರು, ಯಪ್ಪ ಸರ್ ಆ ಹುಳದ ಎಂಥ ಸ್ಮೆಲ್ ಅಂದರೆ ಸ್ಮೆಲ್ಲು ಅಂತ. ಹೌದಾ, ನಂಗೆ ಬಂದೇನು ಅಂತ ನಾನು ಅಂದಿದ್ದೆ, ಬಟ್ ಯಾರೂ ನೋಟಿಸ್ ಮಾಡಿರಲಿಲ್ಲ. ಬಟ್ ನೆಕ್ಸ್ಟ್ ಡೇ ಈ ಥರ ಆಯಿತು. ಆವಾಗ ಏನಮ್ಮ ದಿವ್ಯಾ ನೀನು ಹೇಳಬೇಕಲ್ವಾ ಅಂದಾಗ, ಸರ್ ನೀವು ಕೇಳಿಲ್ವಲ್ಲ ಅದಕ್ಕೆ ನಾನು ಹೇಳಿರಲಿಲ್ಲ ಅಂತ. ಆಮೇಲೆ ಸೆಟ್ಟಲ್ಲೆಲ್ಲ ಪ್ರಿಕಾಷನ್ಸ್ ಎಲ್ಲ ತೊಗೊಂಡು, ಸರ್ ಇಲ್ಲೇ ಉಳಿಯೋಕ್ಕೂ ಎಲ್ಲ ವ್ಯವಸ್ಥೆ ಮಾಡ್ಕೊತೀನಿ, ಎಲ್ಲ ಜಾಗ್ರತೆಯಿಂದ ಇರಿ ಅಂತೆಲ್ಲ ಅಂದಿರು. ಬಟ್ ಸರ್ ಡಾಕ್ಟ್ರ್ ಏನು ನನಗೆ ಅದು ಕೋವಿಡೇ ಅಂತ ಹೇಳಿಲ್ಲ, ಅಸ್ಯೂಮ್ ಮಾಡ್ಕೊಂಡಿರೋದು ಹೇಳಿ.